ಒಂದು ಹಿಜಾಬ್ ಏನು ಮಂಗಳೂರಿನಿಂದ ಸ್ಟಾರ್ಟ್ ಆಗಿ ಇವತ್ತು ಹಲವಾರು ಜಿಲ್ಲೆಗಳನ್ನು ವ್ಯಾಪಿಸಿದೆ ಇವತ್ತು ತಾನು ಹೇಳಬೇಕಾದ್ರೆ ಅದು ವಿಶೇಷವಾಗಿ ನಮ್ಮ ಭಾಗದಲ್ಲಿ ಯಾರೇ ಇದು ರಾಜಕೀಯ ಪಿತೂರಿ ಮಾಡಬಾರ್ದು ಅಂತ ನಾನು ಹೇಳುತ್ತೆ ಯಾಕಂದ್ರೆ ಇವತ್ತು ಹಿಜಾಬ್ ಆಗಲಿ ಇವತ್ತು ಬೇರೆ ರೀತಿ ನಾನು ಇವತ್ತು ಬಂದಿದ್ದಲ್ಲ ಕಾಲು ಕಾಲು ಹಿಡಿದು ಇವತ್ತು ನಾವೆಲ್ಲ ಈ ನಮ್ಮ ಭಾಗದಲ್ಲಿ ನೋಡಿದ್ರೆ ಮೊದಲಿಡಿದು ಅವರವ್ರ ಪೋಷಕಗಳು ಹಾಕೊಂಡು ಸಮವಸ್ತ್ರಗಳು ಹಾಕೊಂಡು ಬರ್ತಾ ಇದ್ದಾರೆ ಇವತ್ತು ನಾವೇನೋ ಒಂದು ರೀತಿಯಿಂದ ರಾಜಕೀಯವಾಗಿ ಇದಕ್ಕೆ ಯಾರೇ ಪಿತೂರಿ ಕೊಡ್ತಾರೆ ಇದಕ್ಕೆ ನಾನು ಖಂಡಿಸ್ತೀನಿ ಮತ್ತೆ ಇದು ಏನು ಮಂಗಳೂರು ಭಾಗದಲ್ಲಿ ಸ್ಟಾರ್ಟ್ ಆಗಿದೆ ರಾಜ್ಯ ವ್ಯಕ್ತಿಸ್ತಾ ಇದೆ ಇವತ್ತು ಸರ್ಕಾರ ಇವತ್ತು ನಾನು ಸರ್ಕಾರ ಕೇಳಕ್ಕೆ ಬಯಸ್ತೀನಿ ಇವತ್ತು ಇದು ಸಂಪೂರ್ಣ ಜವಾಬ್ದಾರಿ ಸರ್ಕಾರ ತಗೋಬೇಕು ಇವತ್ತು ನಿನ್ನೆ ನಾವು ನೋಡಿದ್ರೆ ಇವತ್ತು ರಾಜಕೀಯ ಏನದಲ್ಲ ಸ್ಕೂಲ್ ಮಕ್ಕಳದು ಕಂಪೌಂಡ್ನಲ್ಲಿ ಹೋಗಿದೆ ಅದು ಗೊತ್ತಾಯ್ತಾ ಯಾಕಂದ್ರೆ ನಿಮ್ಗೆ ಹೇಳ್ತೇನೆ ಖಂಡನೆ ಇದು ಅಲ್ಲ ಇವತ್ತು ಮಕ್ಕಳು ಅವರಿಗೆ ಇದು ಹೊಸದೇ ಸ್ಟಾರ್ಟ್ ಆಗಿದೆ ಇದು ಹೌದು ಹಿಜಾಬ್ ಯಾರ್ಯಾರು ಹಾಕೊಂಡು ಬರ್ತಾ ಇದಾರ ಅವ್ರು ಬರ್ತಾ ಇದಾರ ಹೋಗ್ತಾ ಇದಾರ ಅದ್ರ ಬಗ್ಗೆ ಇದೆ ಹೊಸದಾಗಿ ಅದಕ್ಕೆ ನಾನು ನಮ್ಮ ಮಕ್ಕಳಿಗೂ ಹೇಳಕ್ ಬಯಸ್ತೀನಿ ದಯವಿಟ್ಟು ಇಂಥದಕ್ಕೆಲ್ಲ ಅವಕಾಶ ಕೊಡಬೇಡಿ ಇವತ್ತು ಅವ್ರವ್ರ ಸಂಸ್ಕೃತಿ ಅವ್ರವ್ರ ಧರ್ಮದಲ್ಲಿ ಯಾವ್ಯಾವ ಪಾಲನೆ ಮಾಡೋದಿದ್ರೆ ಅವ್ರು ಮಾಡಲಿ ಗೊತ್ತಾಯ್ತಾ ನಾವು ಹೊಸದಾಗಿ ಏನದಲ್ಲ ಇದಕ್ಕೆ ಒಂದು ಸೃಷ್ಟಿ ಮಾಡಿ ಬೇರೆ ರೀತಿಯಿಂದ ಇದಕ್ಕೆ ಹೌದು ನಾವು ನೋಡ್ತಾ ಇದೀವಿ ಒಂದೇ ದಿನ ಅಷ್ಟೆಲ್ಲ ಕೇಸರಿಗಳು ಹೆಂಗ್ ಬರ್ತಾವ ಮಕ್ಕಳಿಗೆ ಏನದಲ್ಲ ಇವತ್ತು ರಾಜಕೀಯವಾಗಿ ಬಳಸೋದು ಸರಿಯಲ್ಲ ಇವತ್ತು ಅವೆಲ್ಲ ನಮ್ಮ ದೇಶದ ಮುಂದಿನ ಭವಿಷ್ಯಗಳು ಸರ್ಕಾರನಲ್ಲಿದ್ದ ಸರ್ಕಾರ ಇವತ್ತು ಇದ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಗೊತ್ತಾಯ್ತಾ ಇವತ್ತು ಹೇಳಿದ್ರು ಹೌದು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಗೊತ್ತಾಯ್ತಾ ಆದರೂ ಇವತ್ತು ನಾವು ಶುರು ಹಿಡ್ಕೊಂಡು ಹೆಂಗ ಹೊಂಟದ ಹಂಗ ನಡೀಲಿ ಹೊಸದೇನು ಮಾಡೋದು ಬೇಡ ಗೊತ್ತಾಯ್ತಾ ಅವ್ರು ಹೆಂಗ ಹೆಂಗ್ ಡ್ರೆಸ್ ಹಾಕೊಂಡು ಹೊಂಟಾರ ಹಂಗ ಬರ್ಲಿ ಮೈನಾರಿಟಿ ಜನ ಇವತ್ತು ನಮ್ಮವರು ಹೆಂಗ ಹೆಂಗ್ ಹೋಗ್ತೀರಿ ಹಂಗೆ ಹೋಗ್ರಪ್ಪ ಇವತ್ತು ಹೊಸದು ಏನು ಮಾಡಕ್ ಹೋಗ್ಬೇಡ್ರಿ ಶಾಂತಿ ಕಡ್ಲಕ್ ಹೋಗ್ಬೇಡ್ರಿ ನೀವೆಲ್ಲ ಮುಂದಿನ ಭವಿಷ್ಯದ್ರಿ ನಿಮ್ ಮ್ಯಾಗ ಇಡೀ ದೇಶ ನಿರ್ಭರ ಇದೆ ಅಂತರದ್ರಲ್ಲಿ ನೀವು ಯಾವುದಕ್ಕೂ ಆಸ್ಪತ್ರೆ ಕೊಡಬಾರ್ದು ಮಕ್ಕಳು ವಿದ್ಯಾಭ್ಯಾಸ ಮ್ಯಾಗ ಧ್ಯಾನ ಕೊಡ್ಬೇಕು ವಿನ ಯಾವುದೋ ಇದ್ರ ಮ್ಯಾಗ ಬೇಡ ಅಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ಹೇಳಿ ಈ ಒಂದು ಹಿಜಾಬ್ ಏನು ಮಂಗಳೂರಿನಿಂದ ಸ್ಟಾರ್ಟ್ ಆಗಿ ಇವತ್ತು ಹಲವಾರು ಜಿಲ್ಲೆಗಳನ್ನು ವ್ಯಾಪಿಸಿದೆ ಇವತ್ತು ತಾನು ಹೇಳಬೇಕಾದ್ರೆ ಅದು ವಿಶೇಷವಾಗಿ ನಮ್ಮ ಭಾಗದಲ್ಲಿ ಯಾರೇ ಇದು ರಾಜಕೀಯ ಪಿತೂರಿ ಮಾಡಬಾರ್ದು ಅಂತ ನಾನು ಹೇಳುತ್ತೆ ಯಾಕಂದ್ರೆ ಇವತ್ತು ಹಿಜಾಬ್ ಆಗಲಿ ಇವತ್ತು ಬೇರೆ ರೀತಿ ನಾನು ಇವತ್ತು ಬಂದಿದ್ದಲ್ಲ ಕಾಲು ಕಾಲು ಹಿಡಿದು ಇವತ್ತು ನಾವೆಲ್ಲ ಈ ನಮ್ಮ ಭಾಗದಲ್ಲಿ ನೋಡಿದ್ರೆ ಮೊದಲಿಡಿದು ಅವ್ರವ್ರ ಪೋಷಕಗಳು ಹಾಕೊಂಡು ಸಮವಸ್ತ್ರಗಳು ಹಾಕೊಂಡು ಬರ್ತಾ ಇದ್ದಾರೆ ಇವತ್ತು ನಾವೇನೋ ಒಂದು ರೀತಿಯಿಂದ ರಾಜಕೀಯವಾಗಿ ಇದಕ್ಕೆ ಯಾರೇ ಪಿತೂರಿ ಕೊಡ್ತಾರೆ ಇದಕ್ಕೆ ನಾನು ಖಂಡಿಸ್ತೀನಿ ಮತ್ತೆ ಇದು ಏನು ಮಂಗಳೂರು ಭಾಗದಲ್ಲಿ ಸ್ಟಾರ್ಟ್ ಆಗಿಡೀ ರಾಜ್ಯ ವ್ಯಕ್ತಿಸ್ತಾ ಇದೆ ಇವತ್ತು ಸರ್ಕಾರ ಇವತ್ತು ನಾನು ಸರ್ಕಾರ ಕೇಳಕ್ಕೆ ಬಯಸ್ತೀನಿ ಇವತ್ತು ಇದ್ರ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ತಗೋಬೇಕು ಇವತ್ತು ನಿನ್ನೆ ನಾವು ನೋಡಿದ್ರೆ ಇವತ್ತು ರಾಜಕೀಯ ಏನದಲ್ಲ ಸ್ಕೂಲ್ ಮಕ್ಕಳದು ಕಂಪೌಂಡ್ನಲ್ಲಿ ಹೋಗಿದೆ ಅದು ಗೊತ್ತಾಯ್ತಾ ಯಾಕಂದ್ರೆ ನಿಮ್ಗೆ ಹೇಳ್ತೇನೆ ಖಂಡನೆ ಇದು ಅಲ್ಲ ಇವತ್ತು ಮಕ್ಕಳು ಅವರಿಗೆ ಇದು ಹೊಸದೇ ಸ್ಟಾರ್ಟ್ ಆಗಿದೆ ಇದು ಹೌದು ಹಿಜಾಬ್ ಯಾರ್ಯಾರು ಹಾಕೊಂಡು ಬರ್ತಾ ಇದಾರ ಅವ್ರು ಬರ್ತಾ ಇದಾರ ಹೋಗ್ತಾ ಇದಾರ ಅದ್ರ ಬಗ್ಗೆ ಇದೆ ಹೊಸದಾಗಿ ಅದಕ್ಕೆ ನಾನು ನಮ್ಮ ಮಕ್ಕಳಿಗೂ ಹೇಳಕ್ ಬಯಸ್ತೀನಿ ದಯವಿಟ್ಟು ಇಂಥದಕ್ಕೆಲ್ಲ ಅವಕಾಶ ಕೊಡಬೇಡಿ ಇವತ್ತು ಅವ್ರವ್ರ ಸಂಸ್ಕೃತಿ ಅವ್ರವ್ರ ಧರ್ಮದಲ್ಲಿ ಯಾವ್ಯಾವ ಪಾಲನೆ ಮಾಡೋದಿದ್ರೆ ಅವ್ರು ಮಾಡಲಿ ಗೊತ್ತಾಯ್ತಾ ನಾವು ಹೊಸದಾಗಿ ಏನದಲ್ಲ ಇದಕ್ಕೆ ಒಂದು ಸೃಷ್ಟಿ ಮಾಡಿ ಬೇರೆ ರೀತಿಯಿಂದ ಇದಕ್ಕೆ ಹೌದು ನಾವು ನೋಡ್ತಾ ಇದೀವಿ ಒಂದೇ ದಿನ ಅಷ್ಟೆಲ್ಲ ಕೇಸರಿಗಳು ಹೆಂಗ್ ಬರ್ತಾವ ಮಕ್ಕಳಿಗೆ ಏನದಲ್ಲ ಇವತ್ತು ರಾಜಕೀಯವಾಗಿ ಬಳಸೋದು ಸರಿಯಲ್ಲ ಇವತ್ತು ಅವೆಲ್ಲ ನಮ್ಮ ದೇಶದ ಮುಂದಿನ ಭವಿಷ್ಯಗಳು ಸರ್ಕಾರನಲ್ಲಿದ್ದ ಸರ್ಕಾರ ಇವತ್ತು ಇದ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಗೊತ್ತಾಯ್ತಾ ಇವತ್ತು ಹೇಳಿದ್ರು ಹೌದು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಗೊತ್ತಾಯ್ತಾ ಆದರೂ ಇವತ್ತು ನಾವು ಶುರು ಹಿಡ್ಕೊಂಡು ಹೆಂಗ ಹೊಂಟದ ಹಂಗ ನಡೀಲಿ ಹೊಸದೇನು ಮಾಡೋದು ಬೇಡ
ಅವ್ರು ಹೆಂಗ ಡ್ರೆಸ್ ಹಾಕೊಂಡು ಹೊಂಟಾರೋ ಹಂಗ ಬರ್ಲಿ. ಮೈನಾರಿಟಿ ಜನ ಇವತ್ತು ನಮ್ಮವರು ಹೆಂಗ ಹೆಂಗ ಹೋಗ್ತಾರೆ ಹಂಗೆ ಹೋಗ್ರಪ್ಪ. ಇವತ್ತು ಹೊಸದು ಏನು ಮಾಡಕ್ ಹೋಗ್ಬೇಡ್ರಿ, ಶಾಂತಿ ಕಟ್ಟಲಕ್ ಹೋಗ್ಬೇಡ್ರಿ. ನೀವೆಲ್ಲ ಮುಂದಿನ ಭವಿಷ್ಯದ್ರಿ, ನಿಮ್ ಮ್ಯಾಗ ಇಡೀ ದೇಶ ನಿರ್ಭರ ಇದೆ. ಅಂತರದ್ರಲ್ಲಿ ನೀವು ಯಾವುದಕ್ಕೂ ಆಸ್ಪತ್ರೆ ಕೊಡಬಾರ್ದು. ಮಕ್ಕಳು ವಿದ್ಯಾಭ್ಯಾಸ ಮ್ಯಾಗ ಧ್ಯಾನ ಕೊಡ್ಬೇಕು, ವಿನ ಯಾವುದೋ ಇದ್ರ ಮ್ಯಾಗ ಬೇಡ ಅಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ಹೇಳ.